ಕಾಂಗ್ರೆಸ್ 13 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದರು. 13 ತಿಂಗಳ ಹಿಂದೆ ಬಂದಾಗ ಹೇಳಿದ ಮಾತು, ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತ ಹೇಳಿ. ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ದರದ ಸೆಸ್ ಅನ್ನ ಹೆಚ್ಚಳೆ ಮಾಡಿ, ಅದು ಬಕ್ರೀದ್ ಹಿಂದಿನ ದಿನ ರಾಜ್ಯದ ಜನರನ್ನ ಬಕರಾ ಮಾಡೋದಕ್ಕೆ, ರಾಜ್ಯದ ಜನರನ್ನ ಬಕರಾ ಮಾಡೋದಕ್ಕೆ ಬಕ್ರೀದ್ ಹಿಂದಿನ ದಿನ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನ ಕ್ರಮವಾಗಿ 3 ಮತ್ತು 3.5 ರೂಪಾಯಿ ಹೆಚ್ಚಳ ಮಾಡಿ ಬಕ್ರೀದಿಗೆ ಬಲಿ ಕೊಡುವ ಕುರಿಗಳ ರೀತಿಯಲ್ಲಿ ರಾಜ್ಯದ ಜನರ ಬದುಕನ್ನ ಬಲಿ ಕೊಡೋದಕ್ಕೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ಹೊರಟಿದೆ. ಈ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಧಿಕಾರಕ್ಕೆ ಬಂದ ತಕ್ಷಣ ಅಬ್ಕಾರಿ ದರ ಹೆಚ್ಚಳ ಮಾಡಿದ್ರು. ಅಬ್ಕಾರಿ ದರ ಹೆಚ್ಚಳದ ಜೊತೆ ಜೊತೆನಲ್ಲೇ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಹೆಚ್ಚಳದ ಜೊತೆ ಜೊತೆಗೇನೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು. ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು ಸಾಕಾಗಲಿಲ್ಲ. ಈ ರಕ್ತದ ರುಚಿ ಕಂಡಂತ ಹುಲಿ ಮತ್ತೆ ಮತ್ತೆ ರಕ್ತವನ್ನೇ ಬಯಸುತ್ತೆ. ಈ ಬೆಲೆ ಏರಿಕೆಯ ರುಚಿ ಕಂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು. ಅಷ್ಟು ಮಾತ್ರ ಸಾಕಾಗಲಿಲ್ಲ, RTC ಪಹಣಿಯ ಬೆಲೆಯನ್ನು ಕೂಡ ಡಬಲ್ ಮಾಡಿದ್ರು. ಈಗ ಇದನ್ನು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ರು, ರೈತರಿಗೆ ಕೊಡುವ ಸಬ್ಸಿಡಿಯನ್ನು ಕಡಿತ ಮಾಡಿದ್ರು, ಜನಸಾಮಾನ್ಯರ ಮೇಲೆ ಬರೆ ಹಾಕುವ ಕೆಲಸ ಮಾಡಿದ್ರು. ಆದ್ರೆ BJP ಸರ್ಕಾರ ರೈತರಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. 8 ತಿಂಗಳಿಂದ 1 ರೂಪಾಯಿ ರೈತರಿಗೆ ಸಬ್ಸಿಡಿಯನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ, ಅದ್ರ ಬದಲಿಗೆ ಹಾಲಿನ ದರವನ್ನ 3 ರೂಪಾಯಿ ಹೆಚ್ಚಳ ಮಾಡಿದ್ರು. ಆಲ್ಕೋಹಾಲ್ ದರವನ್ನು ಹೆಚ್ಚಿಸಿದ್ರು, ಹಾಲಿನ ದರವನ್ನು ಹೆಚ್ಚಿಸಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಿ. ನಿಮ್ಮ ಹೇಳಿಕೆಯನ್ನ ನಿನ್ನೆ ವಿಪಕ್ಷದ ನಾಯಕರು ಮಾಧ್ಯಮದ ಮುಂದೆ ಬಿತ್ತರಗೊಳಿಸಿದ್ರು. ಏನ್ ಹೇಳಿದ್ರಿ ನೀವು? ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಅದರ ಹಿಂದ್ಗಡೆನೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ. ಅಪ್ಪಾಪ, ಎಂತ ಒಂದು ಅದ್ಭುತವಾಗಿರುವಂತ ಜ್ಞಾನ ನಿಮ್ದು. ನೀವು ಅದ್ಭುತ ಜ್ಞಾನದ ಮೂಲಕ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ್ರಿ, ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಮಾಡಿದ್ರೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ. ಆಡಳಿತಕ್ಕೆ ಬಂದ ತಕ್ಷಣ ಗೂಸುಂಬೆ ಕೂಡ ನಾಚುವ ರೀತಿಯಲ್ಲಿ, ಗೂಸುಂಬೆ ಬಣ್ಣ ಬದಲಾಯಿಸುತ್ತೆ ಗೊತ್ತಲ್ವಾ, ಆ ಬಣ್ಣ ಬದಲಾಯಿಸುವ ಉಸುರವಳ್ಳಿಯೂ ನಾಚುವ ರೀತಿಯಲ್ಲಿ, ಅದು ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸಿ ನೀವು ಬೆಲೆ ಏರಿಕೆ ಹೆಚ್ಚಳ ಮಾಡಿ ಕೇಂದ್ರದ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಿ. ಒಂದು ವೇಳೆ ಉಸುರವಳ್ಳಿಗೂ ನಿಮಗೂ ಸ್ಪರ್ಧೆ ಇಟ್ಟರೆ ಉಸುರವಳ್ಳಿ ಖಂಡಿತ ಗೆಲ್ಲೋದಿಲ್ಲ. ಉಸುರವಳ್ಳಿ ಮತ್ತು ನಿಮ್ಮ ನಡುವಿನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು? ಗೆಲ್ಲೋದ್ಯಾರು? ಸಿದ್ದರಾಮಯ್ಯನವರು ಮತ್ತು ಅವ್ರ ಪಾರ್ಟಿಯೇ ಗೆಲ್ಲೋದು. ಆದ್ರೆ ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ. ಜನರ ಬದುಕಿಗೆ ಕೊಳ್ಳಿಟ್ಟಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗೋದು ಗ್ಯಾರಂಟಿ. ಸರ್ವನಾಶ ಆಗೋದು ಕಾಂಗ್ರೆಸ್ ಸರ್ವನಾಶ ಆಗೋದು ಗ್ಯಾರಂಟಿ. ಯಾರಿಗೆ ಮೋಸ ಮಾಡಕ್ ಹೊರಟಿದ್ದೀರಿ? ಕೇಂದ್ರ ಹಾಕೋದು ಕೇವಲ GST ಮಾತ್ರ. ನೀವು GST ಜೊತೆಗೆ YST ತಂದ್ರಿ, YST ಜೊತೆಗೆ ಬೆಂಗಳೂರಿನ ಜನರಿಗೆ ಎಂತ ಒಂದು ಪುಣ್ಯ ಮಾಡಿದ್ರಿ ನೀವು. YST ಜೊತೆಗೆ ಇನ್ನೊಂದು ಟ್ಯಾಕ್ಸ್ ಇದೆ, ಯಾವ ಟ್ಯಾಕ್ಸ್? ಅದು DK ಟ್ಯಾಕ್ಸ್. ನೀವು ಒಂದು ಅಡಿ ಒಂದ್ ಸ್ಕ್ವೇರ್ ಫೀಟಿಗೆ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ಕೊಡಬೇಕು? 100 ರೂಪಾಯಿ ಕೊಡಬೇಕು. ಇದು ಸರ್ಕಾರದ ತೆರಿಗೆ ಅಲ್ಲ, ಯಾವ ತೆರಿಗೆ ಇದು? DK ಟ್ಯಾಕ್ಸ್. ಈಗ ನೀರಿಂದಲೇ ಏರ್ಸೋದಕ್ಕೆ ಕೊಟ್ಟಿದ್ದಾರೆ, ನೀರು ಕೊಡೋ ಯೋಗ್ಯತೆ ಇಲ್ಲ. KR ಪುರಂಗೆ ನೀರು ಬರ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆಯಾ KR ಪುರಂಗೆ?
ಸಿವಿ ರಾಮನ್ ನಗರಿಗೆ ನೀರು ಬರ್ತಾ ಇದೆಯಾ? ಬಿಟಿಎಂ ಲೇಔಟ್ಗೆ ನೀರು ಬರ್ತಾ ಇದೆಯಾ? ನೀರ್ ಆರ್ ಆರ್ ನಗರಕ್ಕೆ ನೀರು ಬರ್ತಾ ಇದೆಯಾ? ಮುನಿರತ್ನವ್ರೆ ದಾಸರಳ್ಳಿಗೆ ನೀರು ಬರ್ತಾ ಇದೆಯಾ? ನೀರ್ ಕೊಡೋ ಯೋಗ್ಯತೆ ಇಲ್ಲ. ನೀರಿನ ದರವನ್ನು ಹೆಚ್ಚಳ ಮಾಡಿ ಕೊಟ್ಟಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ ಇದು ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅನ್ನೋಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಬಂಡತನದಿಂದ ಸಮರ್ಥನೆ ಮಾಡ್ಕೋತೀರಲ್ಲ, ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮ್ದು ನಾಲ್ಗೇನ ಜನ ಕೇಳ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ. ಇದು ನಾಲ್ಗೆ ಅಲ್ಲ, ನಾಲ್ಗೆ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇದ್ದಂಗೆ ಆಡಳಿತ ಪಕ್ಷದಲ್ಲಿ ಇರೋದು. ಇದು ಎಕ್ಕಡಕ್ಕಿಂತ ಕಡೆ ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ, ಯಾರು ಹೇಳ್ತಿರೋದು? ಬರೀ ನಾವು ಮಾತ್ರ ಹೇಳ್ತಿರೋದಲ್ಲ, ಇದು ನಾಲ್ಗೆಗಿಂತ ಕಡೆಯಾಗಿರ್ತಕ್ಕಂತ ಹಳೆ ಅಂತ ಯಾರು ಹೇಳ್ತಿರೋದು? ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಈ ಬಾಳಿಗೆ ನೀವು ಅಧಿಕಾರಕ್ಕೆ ಬರ್ಬೇಕಿತ್ತ? ಈ ಬಾಳಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಿತ್ತ? ನೀವೇನು ಹೇಳಿದ್ರಿ, ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪೂರ್ತಿ ಇಳಿಕೆ ಮಾಡ್ತೀವಿ. ಎಲ್ಲಿ ಸಿದ್ದರಾಮಯ್ಯನವ್ರೆ, ಇದೇನ ಇಳಿಕೆ? ಇದೇನ ನೀವು ಇಳಿಕೆ ಮಾಡಿದ್ದು? ನೀವು ಆಗ್ತಾ ಇರೋದು ಈಗಾಗಲೇನೆ ಕಷ್ಟದಿಂದ ನರಳ್ತಾ ಇರುವಂತ ಜನರ ಬದುಕಿಗೆ ಬರೆ ಎಳೆಯುವ ಕೆಲಸ ಮಾಡ್ತಾ ಇದ್ದೀರಿ. ಜನರ ಬದುಕಿಗೆ ಬರೆ ಎಳೆಯುವ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಎತ್ತಿನ ಗಾಡಿ ಮುಂದೆ ಬರಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಕೂಗಿದ್ರು, ಎಲ್ಲಿದೆಯಪ್ಪ ಎಲ್ಲಿದೆಯಪ್ಪ ರಾಹುಲ ನಿಮ್ ಸರ್ಕಾರ? ನಿಮ್ಗಿರೋದೇ ಎರಡು ಕಡೆ ಸರ್ಕಾರ. ಎಷ್ಟು ಕಡೆ ಇರೋದು ಸರ್ಕಾರ? ಒಂದು ಕರ್ನಾಟಕದಲ್ಲಿ, ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಒಂದು ಮೂರು ಕಡೆ ಸರ್ಕಾರ ಇದೆ. ಮೂರು ಕಡೆ ಸರ್ಕಾರ ಇದೆ. ಜನರಿಗೆ ಮೂರ್ನಾಮ ಆಗ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ವಿ ಬಕ್ರೀದ್ ದಿನ ಸಿದ್ದರಾಮಯ್ಯನವ್ರು ಮಾತ್ರ ಟೋಪಿ ಹಾಕೊಳ್ತಾರೆ ಅಂತ ಹೇಳಿ, ರಾಜ್ಯದ ಜನರಿಗೆಲ್ಲ ಟೋಪಿ ಹಾಕ್ತಾರೆ ಅಂತ ಗೊತ್ತಿರ್ಲಿಲ್ಲ. ನೀವು ಮಾತ್ರ ಟೋಪಿ ಹಾಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. ನೀವು ಜನರಿಗೆಲ್ಲರಿಗೂ ಟೋಪಿ ಹಾಕ್ಲಿಕ್ಕೆ ಹೊರಟಿದ್ದೀರಿ. ಟೋಪಿ ಹಾಕಿ ನಾಮ ಹಾಕಿ ಜನರ ಕೈಗೆ ಚಿಪ್ಪು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಈ ನೀತಿಯ ವಿರುದ್ಧ ಚೆಂಬಾದ್ರೂ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಇವ್ರು ಕೊಡ್ತಿರೋದು ಹಳೇ ಚಿಪ್ಪು. ಎಂತದು ಕಂಟ? ಚಿಪ್ಪು ಕಂಟ ಅಂತಾರ? ಅದನ್ನೇ ಕೂಡ ಕೊಟ್ಟಿರೋದು. ಅದು ಕೂಡ ಮೂರು ತೂತು, ಅದರೊಳಗೂ ತೂತು, ಈ ಸರ್ಕಾರನೂ ತೂತು. ಈ ತರ ಎಲ್ಲ ಸರಿಗೆ ಸಂಗ್ರಹ ಮಾಡಿ ದುಡ್ಡು ಎಲ್ಲಿ ಹೋಗ್ತಾ ಇದೆ ಗೊತ್ತಾ? ಈ ಎಲ್ಲ ದುಡ್ಡು ಕಟಾಕಟ್ಟಾಗಿ ಡೆಲ್ಲಿಗೆ ಹೋಗ್ತಾ ಇದೆ. ಕಟಾಕಟ್ಟಾಗಿ ಜೇಬಿಗೆ ಕೈ ಹಾಕಿದ್ರು, ಈ ಜೇಬಿಗೆ ಕೈ ಹಾಕಿ ಎಲ್ಲ ದರ ಏರಿಕೆ ಮಾಡಿದ್ರು. ಅದರಿಂದ ಸಾಕಾಗ್ಲಿಲ್ಲ ಅಂತ ಹಗಲು ದರೋಡೆ ಮಾಡಿ ಕಟಾಕಟ್ಟಾಗಿ ರಾಹುಲ್ಗೆ ಕಳಿಸೋ ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡಿದ್ರು ಗೊತ್ತಾ ನಿಮ್ಗೆ? 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದೆಲ್ಲ ದುಡ್ಡನ್ನ ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಚುನಾವಣೆಗೆ ಖರ್ಚು ಮಾಡಿದಂತ ಮಹಾನ್ ಕಾರ್ಯ ಮಾಡಿದ್ದು ಇನ್ಯಾರು ಅಲ್ಲ, ಇದೇ ಕಾಂಗ್ರೆಸ್ ಪಾರ್ಟಿ. ಅವ್ರ ಸರ್ಕಾರ ಮಾಡಿದ ಮೋಸ, ದಲಿತ ವರ್ಗಕ್ಕೆ ಮಾಡಿದಂತ ಮೋಸ. ಇನ್ನು ಕ್ಷಮಿಸ್ತೀರಾ? ಈ ಸರ್ಕಾರ ಕ್ಷಮಿಸ್ಬೇಕಾ? ಏನವ ಕ್ಷಮಿಸ್ತೀರನ್ನವ ಕೈ ಹತ್ತೇಳಿ ಕ್ಷಮಿಸ್ತೀರಾ? ಕ್ಷಮಿಸ್ಬೇಕಾ? ಹಾಗಿದ್ರೆ ಹೇಳಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ? ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ? ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ? ನಮ್ಮ ಹೋರಾಟ ಸಾಂಕೇತಿಕ ಹೋರಾಟ ಮಾತ್ರ ಅಲ್ಲ ಹರೀಶ, ಬೆಲೆ ಇಳಿಸ್ಬೇಕು. ಇಲ್ಲದೆ ಇದ್ರೆ ಅವರೇ ಇಳಿಬೇಕು. ಬೆಲೆ ಇಳಿಸ್ಬೇಕು ಇಲ್ಲ ಅವರೇ ಇಳಿಬೇಕು. ಇಳಿದೆ ಇದ್ರೆ ನಮಗ್ ಗೊತ್ತಿದೆ ಹೆಂಗ್ ಇಳಿಸ್ಬೇಕು ಅಂತ, ರಾಜ್ಯದ ಜನರಿಗೆ ಗೊತ್ತಿದೆ ಹೆಂಗ್ ಇಳಿಸ್ಬೇಕು ಅಂತ. ಈ ದೇಶದ ಇತಿಹಾಸದಲ್ಲಿ ಜನ ವಿರೋಧಿಯಾಗಿ ವರ್ತನೆ ಮಾಡಿದಂತ
ಯಾವುದಾದ್ರೂ ಸರ್ಕಾರ ಅಧಿಕಾರದಲ್ಲಿ ಮುಂದುವರೆದಿರೋ ಉದಾಹರಣೆ ಇದೆಯಾ? ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿ ಮುಂದುವರಿಯುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದಕ್ಕಾಗಿ ಇದ್ದಷ್ಟು ದಿನ ನುಂಗೋಣ ಅಂತಕ್ಕಂತ ನುಂಗುವ ಕಾರ್ಯಕ ಒಂದೇ ಮಾಡ್ತಿದ್ದಾರೆ. ಅವರು ಮಾಡ್ತಿರೋದು ಒಂದೇ ಕೆಲಸ, ನುಂಗಣ್ಣ ನುಂಗಣ್ಣ ನುಂಗಣ್ಣ, ನುಂಗುವ ಕೆಲಸ ಒಂದೇ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಬದುಕನ್ನೇ ನುಂಗುವಂತ, ರಾಜ್ಯದ ಆಸ್ತಿಯನ್ನ ನುಂಗುವಂತ, ಸಾಲ ಮಾಡಿ ಜನರ ಮೂಗಿಗೆ ತುಪ್ಪ ಸವರಿ ತಾವು ಲೂಟಿ ಹೊಡಿತಕ್ಕಂತ ಈ ಕಾಂಗ್ರೆಸ್ನ ಜನ ವಿರೋಧಿಯ ನೀತಿ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಸಂಘಟನೆ ಮಾಡಿದೆ. ನಮ್ಮ ಹೋರಾಟ ವಿಧಾನಸೌಧದ ಒಳಗೂ ನಡೀತದೆ, ವಿಧಾನಸೌಧದ ಹೊರಗೂ ನಡೀತದೆ. ಇವರು ಮಾಡಿರ್ತಕ್ಕಂತ ಅನ್ಯಾಯವನ್ನ ಎಳೆ ಎಳೆಯಾಗಿ ಬಿಚ್ಚಿರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂತ ಮಾತನ್ನು ಹೇಳಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ.